ध्यानचंद हाकी चक्रवर्ती मात्रवल्ल हाकी मांत्रिक कूड़ा अवर बग्गे अवर आटद बग्गे अवर देश प्रेमद बग्गे वर्णिसोदक्के पदगळु सालोदिल्ल अवरीग नम्मोंदिगिल्ल अवर क्रीडा जीवनद कथेगळन्न केळ्ता होद्रे मै हागे झूम अन्नुत्ते ध्यानचंद सिंग ಭಾರತಕ್ಕೆ ಹಾಕಿ ರಾಷ್ಟ್ರೀಯ ಕ್ರೀಡೆಯಾದರೆ ಆ ಕ್ರೀಡೆಯ ದೇವರು ಧ್ಯಾನಚಂದ್ ಆಡಿದ್ದು 43 ಅಂತಾರಾಷ್ಟ್ರೀಯ ಪಂದ್ಯ ಹೊಡೆದದ್ದು 211 ಗೋಲು ಭಾರತ 8 ಬಾರಿ ಹಾಕಿಯಲ್ಲಿ ಒಲಿಂಪಿಕ್ ಚಿನ್ನ ಗೆದ್ದಿದ್ದರ ಹಿಂದೆ ಧ್ಯಾನಚಂದ್ ಕೊಡುಗೆ ಇದೆ ಇಂಡಿಯಾ ಸ್ಕೋರ್ ಅಗೇನ್ ಅದರಲ್ಲೂ ಭಾರತ 3 ಬಾರಿ ಒಲಿಂಪಿಕ್ ಚಿನ್ನ ಗೆದ್ದಾಗ ಭಾರತ ಹಾಕಿ ತಂಡದ ಕ್ಯಾಪ್ಟನ್ ಆಗಿದ್ದವರು ಧ್ಯಾನಚಂದ್ ಭಾರತದ ಮೊತ್ತ ಮೊದಲ ಒಲಿಂಪಿಕ್ ಚಿನ್ನ ಗೆಲ್ಲೋಕೆ ಕಾರಣ ಇದೇ ಹಾಕಿ ಮಾಂತ್ರಿಕ ಧ್ಯಾನಚಂದ್ ಧ್ಯಾನಚಂದ್ ಯಾಕೆ ಗ್ರೇಟ್ ಅನ್ನೋದಕ್ಕೆ ದಾಖಲೆಗಳು ಬೇಡ ಈ ಕಥೆಗಳೇ ಸಾಕು ಇವು ಕಥೆಗಳಲ್ಲ ನೈಜ ಘಟನೆಗಳು ಹಾಕಿ ಪಂದ್ಯವೊಂದರಲ್ಲಿ ಧ್ಯಾನಚಂದ್ ಗೋಲು ಹೊಡೆಯಲು ಸಾಧ್ಯವೇ ಆಗಲಿಲ್ಲ ಹಲವು ಬಾರಿ ಗೋಲ್ ಪಟ್ಟಿಯ ಬಳಿ ಗೋಲ್ ಮಿಸ್ ಮಾಡಿಕೊಂಡರು ಹಾಗೆ ಮಿಸ್ ಆದ ಮೇಲೆ ಧ್ಯಾನಚಂದ್ ಪಂದ್ಯದ ರೆಫ್ರಿಯ ಬಳಿ ಗೋಲ್ ಪೋಸ್ಟ್ ಚಿಕ್ಕದಾಗಿದೆ ನಿಯಮದಷ್ಟು ದೊಡ್ಡದಾಗಿಲ್ಲ ಅಂತ ವಾದ ಮಾಡಿದರು ರೆಫ್ರಿ ಒಪ್ಪಲಿಲ್ಲ ಕೊನೆಗೂ ಪರಿಶೀಲನೆ ಮಾಡಿದಾಗ ಧ್ಯಾನಚಂದ್ ಲೆಕ್ಕಾಚಾರ ಪಕ್ಕಾ ಇತ್ತು ಆಟವಾಡುತ್ತಲೇ ಕಣ್ಣಳತೆಯಲ್ಲಿ ಗೋಲ್ ಪೋಸ್ಟ್ ಅಳತೆಯನ್ನು ತಿಳಿಯಬಲ್ಲವರಾಗಿದ್ದರು ಧ್ಯಾನಚಂದ್ 1936 ರಲ್ಲಿ ಜರ್ಮನಿಯಲ್ಲಿ ಒಲಿಂಪಿಕ್ ಮ್ಯಾಚ್ ನಡೆದಿತ್ತು ಭಾರತದ ಮೊದಲ ಪಂದ್ಯ ಹಾಗೂ ಅದರಲ್ಲಿ ಧ್ಯಾನಚಂದ್ ಆಟವನ್ನು ನೋಡಿದ ಬರ್ಲಿನ್ನ ಪತ್ರಿಕೆಗಳು ಒಲಿಂಪಿಕ್ ಹಾಕಿ ಮ್ಯಾಚ್ ಮ್ಯಾಜಿಕ್ ಶೋ ಆಗಿದೆ ಧ್ಯಾನಚಂದ್ ಮಾಂತ್ರಿಕ ಡೋಂಟ್ ಮಿಸ್ ದಿ ಮ್ಯಾಜಿಕ್ ಶೋ ಎಂದು ಹೆಡ್ಲೈನ್ ಕೊಟ್ಟಿದ್ದವು 1936 ರಲ್ಲಿ ಧ್ಯಾನಚಂದ್ ಆಟವನ್ನು ನೋಡಿ ಖುಷಿಯಾದ ಜರ್ಮನಿಯ ಸರ್ವಾಧಿಕಾರಿ ಹಿಟ್ಲರ್ ಜರ್ಮನಿ ನಾಗರಿಕನಾಗುವಂತೆ ಆಹ್ವಾನ ಕೊಟ್ಟಿದ್ದ ಭಾರತದ ನಾಗರಿಕತ್ವ ತ್ಯಜಿಸಿ ಜರ್ಮನಿಗೆ ಬಂದ್ರೆ ಕರ್ನಲ್ ಹುದ್ದೆ ಕೊಡುವ ಆಮಿಷ ಒಡ್ಡಿದ್ದ ಆಗ ಧ್ಯಾನಚಂದ್ ಭಾರತೀಯ ಸೇನೆಯಲ್ಲಿ ಮೇಜರ್ ದರ್ಜೆಯಲ್ಲಿದ್ದರು ಬಡತನ ದೂರವೇನೂ ಆಗಿರಲಿಲ್ಲ ಆದರೆ ಆ ದೇಶಪ್ರೇಮಿ ಹಿಟ್ಲರ್ ಆಹ್ವಾನವನ್ನು ನಯವಾಗಿಯೇ ನಿರಾಕರಿಸಿದ್ದರು ದಿ ರಿಯಲ್ ಹೀರೋ ಧ್ಯಾನಚಂದ್ ಹಾಲೆಂಡ್ನಲ್ಲೊಮ್ಮೆ ಧ್ಯಾನಚಂದ್ ಅವರ ಹಾಕಿ ಸ್ಟಿಕ್ ಅನ್ನು ಮುರಿದು ಅದರಲ್ಲೇನಾದರೂ ಅಯಸ್ಕಾಂತವನ್ನು ಅಡಗಿಸಿಡಲಾಗಿದೆಯೇ ಎಂದು ಪರೀಕ್ಷಿಸಲಾಗಿತ್ತು ಪಂದ್ಯವೊಂದರಲ್ಲಿ ಆಡುತ್ತಿದ್ದಾಗ ವೀಕ್ಷಕರ ಸಾಲಿನಲ್ಲಿದ್ದ ಮಹಿಳೆಯೊಬ್ಬರು ತಮ್ಮ ವಾಕಿಂಗ್ ಸ್ಟಿಕ್ ಕೊಟ್ಟು ಇದರಲ್ಲಿ ಆಡಿ ಗೋಲು ಹೊಡಿ ಎಂದು ಸವಾಲು ಹಾಕಿದರು ಚಾಲೆಂಜ್ ಅನ್ನು ಸ್ವೀಕರಿಸಿದ ಧ್ಯಾನಚಂದ್ ಆ ವಾಕಿಂಗ್ ಸ್ಟಿಕ್ನಲ್ಲಿ ಕೂಡ 3 ಗೋಲ್ ಹೊಡೆದಿದ್ದರು ಕ್ರಿಕೆಟ್ನ ದಂತಕತೆ ಡಾನ್ ಬ್ರಾಡ್ಮನ್ ಕ್ರಿಕೆಟ್ನಲ್ಲಿ ರನ್ ಹೊಡೆದಂತೆ ಧ್ಯಾನಚಂದ್ ಹಾಕಿಯಲ್ಲಿ ಗೋಲು ಹೊಡೆಯುತ್ತಾರೆ ಎಂದು ಬಣ್ಣಿಸಿದ್ದರು ಆಸ್ಟ್ರಿಯಾದ ನಾಗರಿಕರು ಧ್ಯಾನಚಂದ್ಗೆ 4 ಕೈ 4 ಹಾಕಿ ಸ್ಟಿಕ್ಗಳ ಧ್ಯಾನಚಂದ್ ಅವರದ್ದೇ ಪ್ರತಿಮೆಯನ್ನು ಉಡುಗೊರೆಯಾಗಿ ಕೊಟ್ಟಿದ್ದರು ಧ್ಯಾನ್ಗೂ ಸಚಿನ್ಗೂ ಕೆಲವು ಹೋಲಿಕೆಗಳಿವೆ ಧ್ಯಾನಚಂದ್ ಹುಟ್ಟ ಹಾಕಿ ಆಟಗಾರರಲ್ಲ ಧ್ಯಾನ್ಗೆ ರೆಸ್ಲಿಂಗ್ನಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು ಅದಕ್ಕಾಗಿಯೇ ಶ್ರಮ ಪಡುತ್ತಿದ್ದ ಧ್ಯಾನ್ಗೆ ಅದ್ಯಾರು ಸಲಹೆ ಕೊಟ್ಟರೋ ನೆನಪಿಲ್ಲ ರೆಸ್ಲಿಂಗ್ ಬಿಟ್ಟು ಹಾಕಿ ಸ್ಟಿಕ್ ಹಿಡಿದ್ರು ಭಾರತ ಹಾಕಿ ಲೋಕದಲ್ಲೊಂದು ನಕ್ಷತ್ರ ಉದಯವಾಗಿತ್ತು ಸಚಿನ್ ಕೂಡ ಹಾಗೆ ಟೆನ್ನಿಸ್ ಮೇಲೆ ಆಸಕ್ತಿ ಇಟ್ಟುಕೊಂಡಿದ್ದ ಸಚಿನ್ ಆಮೇಲೆ ಹಿರಿಯರ ಸಲಹೆಯ ಮೇಲೆ ಕ್ರಿಕೆಟ್ ಬ್ಯಾಟ್ ಹಿಡಿದವರು ಇನ್ನೂ ಧ್ಯಾನ್ ಕೂಡ ಚಿಕ್ಕಂದಿನಲ್ಲೇ ಸ್ಕೂಲ್ ಬಿಟ್ಟವರು ಸಚಿನ್ ಕೂಡ ಹಾಗೆಯೇ ಇಬ್ಬರನ್ನು ಕ್ರಿಕೆಟ್ ದಂತಕತೆ ಡಾನ್ ಬ್ರಾಡ್ಮನ್ ಹೊಗಳಿದ್ದಾರೆ ಅದು ಹೆಮ್ಮೆಯ ವಿಷಯ ತೆಂಡೂಲ್ಕರ್ಗೆ ಭಾರತ ನೌಕಾಪಡೆ ಕ್ಯಾಪ್ಟನ್ ಹುದ್ದೆಯ ಗೌರವ ದಯಪಾಲಿಸಿದೆ ಇನ್ನು ಧ್ಯಾನ್ ಸೈನ್ಯದಲ್ಲೇ ಇದ್ದವರು ಮೇಜರ್ ಆಗಿದ್ದವರು ಈ ಇಬ್ಬರ ಮಧ್ಯೆ ಯಾರು ಗ್ರೇಟ್ ಯಾರಿಗೆ ಮೊದಲು ಭಾರತ ರತ್ನ ಸಿಕ್ಕಬೇಕು ಇಂಥದ್ದೊಂದು ಚರ್ಚೆಯಂತೂ ಉದ್ಭವವಾಗಿದೆ ಕ್ರೀಡಾ ಪ್ರೇಮಿಗಳು ಕೂಡ ಯಾರಿಗೆ ಓಟ್ ಹಾಕೋಣ ಅಂತ ತಲೆ ಕೆಡಿಸಿಕೊಳ್ಳುತ್ತಿದ್ದಾರೆ ಒಬ್ಬ ಸಾಧಕ ಹಾಕಿಯಲ್ಲಿ ಭಾರತವನ್ನು ಉತ್ತುಂಗಕ್ಕೇರಿಸಿದ ಹೀರೋ ಇನ್ನೊಬ್ಬ ಕ್ರಿಕೆಟ್ಗೆ ದೇವರಾದ ಅದ್ಭುತ ಕೊಡುಗೆ ಇಬ್ಬರ ಕ್ರೀಡಾ ಬದುಕಿನಲ್ಲೂ ಕಪ್ಪು ಚುಕ್ಕೆಗಳಿಲ್ಲ ಭಾರತದ ರಾಷ್ಟ್ರೀಯ ಕ್ರೀಡಾ ದಿನ ಆಗಸ್ಟ್ 25 ಅದು ಧ್ಯಾನಚಂದ್ ಜನ್ಮದಿನ ಒಬ್ಬ ಆಟಗಾರನ ಜನ್ಮದಿನವನ್ನು ರಾಷ್ಟ್ರೀಯ ಕ್ರೀಡಾ ದಿನವಾಗಿ ಆಚರಿಸುವ ಮೂಲಕ ಇಡೀ ದೇಶ ಅವರಿಗೆ ದೊಡ್ಡದೊಂದು ಗೌರವವನ್ನೇ ಕೊಟ್ಟಿದೆ ಹಾಕಿಯಲ್ಲಿ ಅದ್ಭುತ ಸಾಧನೆ ಮೆರೆಯುವ ಆಟಗಾರರಿಗೆ ಪ್ರತಿ ವರ್ಷ ಧ್ಯಾನಚಂದ್ ಹೆಸರಲ್ಲಿ ಪ್ರಶಸ್ತಿ ಕೊಡಲಾಗುತ್ತೆ ಇಂಥ ಅಪರೂಪದ ಹೆಮ್ಮೆಯ ದಾಖಲೆಗಳು ಧ್ಯಾನ್ ಹೆಸರಲ್ಲಿವೆ ಇನ್ನು ಇವರಿಬ್ಬರ ಮಧ್ಯೆ ಇನ್ನೂ ಕೆಲವು ಹೆಸರುಗಳು ತೇಲಿ ಬರುತ್ತಿವೆ
ಕ್ರೀಡಾಪಟುಗಳಿಗೂ ಭಾರತ ರತ್ನ ಕೊಡಿ ಅಂದದ್ದೇ ತಡ ಇನ್ನೂ ಹಲವು ಆಟಗಾರರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ದೀಪಿಕಾ ಪಡುಕೋಣೆಗೂ ಎಚ್ಚರ ಆಗಿದೆ. ಅದೇನು ಅಂತ ಹೇಳ್ತೀವಿ ಚಿಕ್ಕದೊಂದು ವಿರಾಮದ ನಂತರ.